ನಾವಿವತ್ತು ಅತ್ಯಂತ ಹಳೆಯ 5 ವಿಶ್ವವಿದ್ಯಾಲಯಗಳ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀವಿ. ಅವುಗಳು ಆಕ್ಸ್ಫರ್ಡ್ ಯೂನಿವರ್ಸಿಟಿಗಿಂತಲೂ ತುಂಬ ಹಳೆಯ ವಿಶ್ವವಿದ್ಯಾಲಯಗಳು. ನಳಂದ, ತಕ್ಷಶಿಲಾ, ವಲ್ಲಭಿ, ವಿಕ್ರಮಶಿಲಾ ಮತ್ತು ನಾಗಾರ್ಜುನ ವಿದ್ಯಾಪೀಠ. ಇದರಲ್ಲಿ ಮೊದಲು 10,000 ಹೆಚ್ಚು ವಿದ್ಯಾರ್ಥಿಗಳು ಮತ್ತು 2,000 ಹೆಚ್ಚು ಶಿಕ್ಷಕರಿಗೆ ಅವಕಾಶ ಕಲ್ಪಿಸಿದಂತಹ ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯ ನಳಂದ ಆಗಿದೆ. ನಳಂದವನ್ನ 5ನೇ ಶತಮಾನದಲ್ಲಿ ಭಾರತದ ಬಿಹಾರದಲ್ಲಿ ಸ್ಥಾಪನೆ ಮಾಡಲಾಯಿತು. ಇದು ವಿವಿಧ ಪ್ರಯೋಗಾಲಯಗಳು ಮತ್ತು ಗ್ರಂಥಾಲಯಗಳನ್ನು ಹೊಂದಿರುವ ದೊಡ್ಡ ವಿಶ್ವವಿದ್ಯಾಲಯವಾಗಿತ್ತು. ಅಲ್ಲದೆ ಬೌದ್ಧ ಅಧ್ಯಯನಗಳು ಮತ್ತು ಖಗೋಳಶಾಸ್ತ್ರ, ಔಷಧ, ತರ್ಕಶಾಸ್ತ್ರ ಮತ್ತು ಗಣಿತಶಾಸ್ತ್ರದಂತಹ ವಿಷಯಗಳಿಗೆ ಪ್ರಮುಖ ಕೇಂದ್ರವಾಗಿತ್ತು. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಅಲ್ಲದೆ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸುವ 500 ವರ್ಷಗಳ ಮೊದಲು ಭಾರತದ ನಳಂದ ವಿಶ್ವವಿದ್ಯಾಲಯವು 9 ಮಿಲಿಯನ್ ಪುಸ್ತಕಗಳಿಗೆ ನೆಲೆಯಾಗಿತ್ತು. ಅದೇ ರೀತಿ ಹಳೆಯ ತಕ್ಷಶಿಲಾವು ಒಂದು ಕಾಲಕ್ಕೆ ಪ್ರಾಚೀನ ಗಾಂಧಾರದ ರಾಜಧಾನಿಯಾಗಿತ್ತು. ಇದನ್ನ ವಿಶ್ವದ ಆರಂಭಿಕ ವಿಶ್ವವಿದ್ಯಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ತಕ್ಷಶಿಲಾವು ಭಾರತದಲ್ಲಿನ ಇತರ ಕಲಿಕಾ ಕೇಂದ್ರಗಳ ಮೇಲೆ ಒಂದು ರೀತಿಯ ಬೌದ್ಧಿಕ ಆಧಿಪತ್ಯವನ್ನು ಉಂಟು ಮಾಡಿತ್ತು. ಪುರಾತನ ಮತ್ತು ಅತ್ಯಂತ ಗೌರವಾನ್ವಿತ ಗ್ರಂಥಗಳು ಮತ್ತು ಬಿಲ್ಲುಗಾರಿಕೆ, ಭೇಟಿಯಂತಹ ಕೌಶಲ್ಯಗಳನ್ನು ಒಳಗೊಂಡಿರುವ 18 ಶಿಲ್ಪಗಳು ಅಥವಾ ಕಲೆಗಳನ್ನು ಅದರ ಕಾನೂನು ಶಾಲೆ, ವೈದ್ಯಕೀಯ ಶಾಲೆ ಮತ್ತು ಮಿಲಿಟರಿ ವಿಜ್ಞಾನದ ಶಾಲೆಗಳ ಜೊತೆ ಜೊತೆಗೆ ಕಲಿಸಲಾಯಿತು. ಇದನ್ನು ಕೂಡ 1980 ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗೊತ್ತುಪಡಿಸಲಾಯಿತು. ಅಷ್ಟೇ ಅಲ್ಲದೆ ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕ ಚಂದ್ರಗುಪ್ತ ಮೌರ್ಯ ಈ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದಿದ್ದರು. ವ್ಯಾಕರಣಕಾರರಾದ ಪಾಣಿನಿ ಮತ್ತು ವೈದ್ಯ ಚರಕ ಕೂಡ ತಕ್ಷಶಿಲಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿರುವುದು ಹೆಮ್ಮೆಯ ಸಂಗತಿ. ವಲ್ಲಭಿ ವಿಶ್ವವಿದ್ಯಾಲಯವು ಪ್ರಸಿದ್ಧ ಪ್ರಾಚೀನ ವಿಶ್ವವಿದ್ಯಾಲಯಗಳಲ್ಲಿ ಒಂದು. ಬೌದ್ಧ ಕಲಿಕೆಯ ಮುಖ್ಯ ಕೇಂದ್ರವಾಗಿದ್ದು ಬೌದ್ಧ ಧರ್ಮದ ಸಿದ್ಧಾಂತಗಳೊಂದಿಗೆ ಬ್ರಾಹ್ಮಣ ವಿಜ್ಞಾನವನ್ನು ಇಲ್ಲಿ ಕಲಿಸಲಾಯಿತು. ಈ ಯೂನಿವರ್ಸಿಟಿಯಲ್ಲಿ ಕಲಿಯಲು ಬಂದ ಬ್ರಾಹ್ಮಣ ವಿದ್ಯಾರ್ಥಿಗಳ ಉಲ್ಲೇಖಗಳು ಕಂಡುಬಂದಿವೆ. ಅಲ್ಲದೆ ಧಾರ್ಮಿಕ ವಿಜ್ಞಾನಗಳ ಹೊರತಾಗಿ ನೀತಿ, ವ್ಯಾಪಾರ, ಕೃಷಿ, ಆಡಳಿತ, ಧಾರ್ಮಿಕ ಚಿಂತನೆ ಮತ್ತು ತತ್ವಶಾಸ್ತ್ರ, ಕಾನೂನು, ಅರ್ಥಶಾಸ್ತ್ರ ಮತ್ತು ಲೆಕ್ಕಶಾಸ್ತ್ರಗಳನ್ನು ಒಳಗೊಂಡಿದೆ. ವಲ್ಲಭಿಯಿಂದ ಪದವಿ ಪಡೆದ ವಿದ್ಯಾರ್ಥಿಗಳನ್ನು ಸಾಮಾನ್ಯವಾಗಿ ರಾಜರು ತಮ್ಮ ರಾಜ್ಯಗಳ ಸರ್ಕಾರದಲ್ಲಿ ಸಹಾಯ ಮಾಡಲು ನೇಮಿಸಿಕೊಳ್ತಾ ಇದ್ರು. ವಿಕ್ರಮಶಿಲಾ ವಿಶ್ವವಿದ್ಯಾಲಯವು ಬೌದ್ಧರಲ್ಲಿ ಅತಿ ದೊಡ್ಡ ಮಹಾವಿಹಾರವಾಗಿತ್ತು. ವಿಕ್ರಮಶಿಲಾವನ್ನ ರಾಜ ಧರ್ಮಪಾಲ ಅವರು ನಳನದಲ್ಲಿ ಪಾಂಡಿತ್ಯದ ಗುಣಮಟ್ಟ ಕುಸಿದ ಕಾರಣ ಈ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದ್ರು. 100 ಶಿಕ್ಷಕರು ಮತ್ತು ಸುಮಾರು 1,000 ವಿದ್ಯಾರ್ಥಿಗಳು ಇದ್ದರು. ಇದು ಅತೀಶ ಮತ್ತು ರತ್ನಾಕರ ಶಾಂತಿ ಸೇರಿದಂತೆ ಬೌದ್ಧ ಕಲಿಕೆ, ಸಂಸ್ಕೃತಿ ಮತ್ತು ಧರ್ಮವನ್ನು ಹರಡಲು ಪ್ರಸಿದ್ಧ ವಿದ್ವಾಂಸರನ್ನ ನಿರ್ಮಿಸಿತು. ಅಲ್ಲದೆ ತರ್ಕಶಾಸ್ತ್ರ, ವೇದಗಳು, ಖಗೋಳಶಾಸ್ತ್ರ, ನಗರಾಭಿವೃದ್ಧಿ, ಕಾನೂನು, ವ್ಯಾಕರಣ, ತತ್ವಶಾಸ್ತ್ರ ಮತ್ತು ಇತರ ವಿಭಾಗಗಳನ್ನು ಸಹ ಕಲಿಸಲಾಯಿತು. ವಿಕ್ರಮಶಿಲಾ ವಿಶ್ವವಿದ್ಯಾಲಯವು ದೇಶದಾದ್ಯಂತ ವಿದ್ಯಾರ್ಥಿಗಳನ್ನು ಸೆಳೆಯಿತು. ಇದನ್ನು 1200 ಸುಮಾರಿಗೆ ಮೊಹಮ್ಮದ್ ಬಿನ್ ಬಖ್ತಿಯಾರ್ ಖಿಲ್ಜಿಯ ಪಡೆಗಳು ನಾಶಪಡಿಸಿದವು ಎನ್ನಲಾಗಿದೆ. 7ನೇ ಮತ್ತು 8ನೇ ಶತಮಾನಗಳಲ್ಲಿ ಉತ್ತುಂಗದಲ್ಲಿದ್ದ ನಾಗಾರ್ಜುನ ವಿದ್ಯಾಪೀಠಕ್ಕೆ ಪ್ರಾಚೀನ ಭಾರತದಲ್ಲಿ ಆಂಧ್ರಪ್ರದೇಶದ ಬೌದ್ಧ ತತ್ವಜ್ಞಾನಿ ನಾಗಾರ್ಜುನನ ಹೆಸರನ್ನು ಇಡಲಾಗಿದೆ. ಪ್ರಾಚೀನ ಬೌದ್ಧ ಸ್ಮಾರಕಗಳ ಅವಶೇಷಗಳಿಗೆ ಮತ್ತು ಪುರಾತನ ವಿಶ್ವವಿದ್ಯಾನಿಲಯಕ್ಕೆ ಇದು ಅತ್ಯಂತ ಪ್ರಸಿದ್ಧವಾಗಿದೆ. ನೋಡಿದ್ರಲ್ಲ, ಆಗಿನ ಕಾಲದಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು, ಶಿಕ್ಷಣ ಕೇಂದ್ರಗಳು ಹೇಗಿದ್ದವು, ಅಲ್ಲದೆ ಅವರು ಯಾವ ಯಾವ ವಿಷಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಅಂತ. ಆಕ್ಸ್ಫರ್ಡ್ ಯೂನಿವರ್ಸಿಟಿಗಿಂತ ಮೊದಲು ಯಾವ ಯಾವ ಶಿಕ್ಷಣ ಕೇಂದ್ರಗಳು ಇದ್ದವು ಎನ್ನುವುದನ್ನು ತಿಳಿದುಕೊಳ್ಳುವುದು ಒಂದು ಮಹತ್ವದ ವಿಷಯ. ಇದಾಗಿತ್ತು 5 ಹಳೆಯ ಯೂನಿವರ್ಸಿಟಿಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇದು ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ.